ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅತಿ ಭಯಂಕರವಾದ ಮಹಿಳೆಯರ ಜೈಲುಗಳು ಕೆಲವು ಇವೆ. ಅವುಗಳನ್ನು ನೋಡಿದರೆ ಸಾಕು, ನರಕವು ಹೇಗಿರುತ್ತದೆ ಎಂದು ತಿಳಿದು ಬಿಡುತ್ತದೆ. ಅಂತಹವುಗಳಲ್ಲಿ ಕೆಲವು ಜೈಲುಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 1. ಜೂಲಿಯಾ ಟುಟ್ವಿಲ್ಲರ್ ಜೈಲು. ಇದು ಅಲ್ಬಾಮಾದಲ್ಲಿರುವ ಮಹಿಳಾ ಜೈಲು. 1942ರಿಂದಲೂ ಈ ಜೈಲು ಇದೆ. ಆದರೆ ಈ ಜೈಲಿನಲ್ಲಿರುವ ಮಹಿಳಾ ಕೈದಿಗಳ ಬಗ್ಗೆ ಹೇಳಲು ಮಾತುಗಳು ಸಾಲುವುದಿಲ್ಲ. ಎಲ್ಲಾ ರೀತಿಯ ತೊಂದರೆಗಳನ್ನು ಕೂಡ ಅಲ್ಲಿ ಕೊಡುತ್ತಿರುತ್ತಾರೆ. ಆದರೆ ಈ ಜೈಲಿನಲ್ಲಿ ಮಹಿಳೆಯರು ಪಡುತ್ತಿರುವ ಕಷ್ಟಗಳನ್ನು ನೋಡಿದ ಜೂಲಿಯಾ ಟುಟ್ವಿಲ್ಲಾ ಎಂಬ ಅಡ್ವೊಕೇಟ್ ಅವುಗಳನ್ನು ಬದಲಾಯಿಸಿದಳು. ಆದ್ದರಿಂದ ಆಗಿನಿಂದ ಆಕೆಯ ಹೆಸರನ್ನು ಆ ಜೈಲಿಗೆ ಇಡಲಾಯಿತು. ಈ ಜೈಲಿನಲ್ಲಿ ಮಹಿಳೆಯರನ್ನು ಎಲ್ಲಾ ರೀತಿಯಿಂದಲೂ ಹಿಂಸಿಸುತ್ತಾರೆ. ಅವರು ಅವರ ಕುಟುಂಬ ಸದಸ್ಯರನ್ನು ಭೇಟಿಯಾಗಲು ಬಿಡದೆ ಯಾರೊಂದಿಗೂ ಸಹ ಮಾತನಾಡಲು ಬಿಡುವುದಿಲ್ಲ. ಜೈಲು ಅಧಿಕಾರಿಗಳು ಬಂದಾಗ ಅವರನ್ನು ನಿದ್ದೆ ಮಾಡಲು ಬಿಡದೆ ಮತ್ತು ಊಟವನ್ನು ಕೊಡದೆ ಬಾತ್ರೂಮ್ ಫೆಸಿಲಿಟೀಸ್ ಕೂಡ ಸರಿಯಾಗಿ ಸಿಗದ ಹಾಗೆ ಮಾಡುತ್ತಿದ್ದರು. ಒಂದು ವೇಳೆ ಅವರು ಈ ವಿಷಯಗಳನ್ನು ಯಾರಿಗಾದರೂ ತಿಳಿಯಪಡಿಸಿದರೆ ಅವರನ್ನು ಇನ್ನಷ್ಟು ತೊಂದರೆಗೆ ಗುರಿಯಾಗಿಸುತ್ತಾರೆ ಎಂದು ಅವರು ಯಾರಿಗೂ ಸಹ ಹೇಳದೆ ಆ ಹಿಂಸೆಗಳನ್ನು ಅನುಭವಿಸುತ್ತಿದ್ದರು. 2. ಐಕೆಟು ಮಾರ್ಡೋವ್ ಜೈಲು. ರಷ್ಯಾದ ಹೃದಯ ಭಾಗದಲ್ಲಿರುವ ಸೆಂಟ್ರಲ್ ರೀಜಿಯನ್ನಲ್ಲಿ ಈ ಜೈಲು ಇದೆ. ಇಲ್ಲಿ ಮಹಿಳೆಯರು ಎದುರಿಸುವ ಶಿಕ್ಷೆಗಳನ್ನು ಮತ್ತು ತೊಂದರೆಗಳನ್ನು ನೋಡಿದರೆ ಸಾಕು, ಜೀವನದಲ್ಲಿ ಜೈಲು ಎನ್ನುವ ಮಾತು ಕೇಳಿದರೇನೆ ಹೆದರುತ್ತೇವೆ. ಇಲ್ಲಿನ ಇಬ್ಬರು ಮಹಿಳಾ ಕೈದಿಗಳು ಇಲ್ಲಿ ಹೆಚ್ಚಾಗಿ ಇರುವ ಇಲಿಗಳ ಕಾಟದಿಂದ ತಮ್ಮ ಎರಡೂ ಕೈಬೆರಳುಗಳನ್ನು ಕಳೆದುಕೊಂಡಿದ್ದಾರೆ ಎಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತದೆಂದು. 2013ರ ಸೆಪ್ಟೆಂಬರ್ನಲ್ಲಿ ಪ್ರಕಟಿಸಲಾದ ಒಂದು ಲೇಖನದಲ್ಲಿ ಈ ಜೈಲಿನಲ್ಲಿ ಕೈದಿಗಳು ಗುಲಾಮರಾಗಿ ಹೇಗಿರುತ್ತಾರೆಂದು ವಿವರಿಸಿದ್ದಾರೆ. ಮಹಿಳೆಯರನ್ನು ಪ್ರತಿದಿನವೂ 6ರಿಂದ 17 ಗಂಟೆಗಳವರೆಗೂ ಕೆಲಸ ಮಾಡಿಸುತ್ತಾರೆ. 8 ವಾರಗಳಿಗೊಮ್ಮೆ ಮಾತ್ರವೇ ಒಂದು ರಜೆಯನ್ನು ಕೊಡುತ್ತಾರೆ. ಅವರು ಕೊಡುವ ಚಿತ್ರಹಿಂಸೆಗಳಿಂದ ಅನೇಕ ಮಂದಿ ಅವರವರ ಕೈಬೆರಳುಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದರೂ ಸಹ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುವುದಿಲ್ಲ. ಹಾಗೆಯೇ ಇಲ್ಲಿ ಬೆಂಕಿಯಲ್ಲಿ ಬೆಕ್ಕಿನ ಮರಿಗಳನ್ನು ಹಾಕಿ ಅವುಗಳ ಒದ್ದಾಟವನ್ನು ನೋಡಿ ಆನಂದಿಸುತ್ತಿರುತ್ತಾರೆ. ಅಂತಹ ವಿಕೃತ ಮನಸ್ಸನ್ನು ಅಲ್ಲಿನ ಜೈಲಿನ ಅಧಿಕಾರಿಗಳು ಹೊಂದಿರುತ್ತಾರೆ. 3. HM ಪ್ರಿಸನ್ ಸ್ಟೈಲ್. ಈ ಮಹಿಳಾ ಜೈಲು ಇಂಗ್ಲೆಂಡ್ನ ಚೆಷೈರ್ನಲ್ಲಿದೆ. 1898ರಲ್ಲಿ ಸ್ಥಾಪನೆಯಾಗಿದೆ. ಮೊದಲಿಗೆ ಇದೊಂದು ಬೇರೆ ಸಂಸ್ಥೆಯಾಗಿತ್ತು. ಆನಂತರ 1962ರಲ್ಲಿ ಇದು ಮಹಿಳಾ ಜೈಲಾಗಿ ರೂಪಾಂತರ ಮಾಡಲಾಯಿತು. ಈ ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಮೂರ್ಛೆ ಹೋಗುವ ಹಾಗೆ ಮಾಡಿ ಅವರನ್ನು ತೊಂದರೆಗೀಡು ಮಾಡಿ ಜೈಲು ಅಧಿಕಾರಿಗಳು ಆನಂದ ಪಡುತ್ತಿದ್ದರು. ಅಲ್ಲಿ ಕೆಲವು ಮಂದಿ ಕೈದಿಗಳ ಮರಣಗಳ ಹಿಂದಿರುವ ಅಸಲಿ ಕಾರಣಗಳು ಇಲ್ಲಿಯವರೆಗೂ ಬಹಿರಂಗವಾಗಿಲ್ಲವೆಂದರೆ ನೀವೇ ಅರ್ಥ ಮಾಡಿಕೊಳ್ಳಬಹುದು ಈ ಜೈಲಿನಲ್ಲಿರುವ ಪರಿಸ್ಥಿತಿಗಳೇನೆಂದು. 2004ರಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಈ ಜೈಲಿನಲ್ಲಿರುವ ಕತ್ತಲೆ ಕೋಣೆಗಳನ್ನು ಹೊರ ಜಗತ್ತಿಗೆ ತಿಳಿಯಪಡಿಸಿದರು. ಆ ಸಮಯದಲ್ಲಿ ಆ ದುಷ್ಕೃತ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತಾದರೂ ಇಂದಿಗೂ ಕೂಡ ಅಲ್ಲಿ ಹಾಗೆಯೇ ಮುಂದುವರಿಯುತ್ತಿದೆ. 2021ರಲ್ಲಿ ಅಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರು ಎಂದು ಹೇಳಲಾಗುತ್ತಿತ್ತು. ಆದರೆ ಅವು ಯಾವುವು ಎಂದು ಯಾರಿಗೂ ಸಹ ತಿಳಿಯಲಿಲ್ಲ. 4. ಲೋವೆಲ್ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್. ಫ್ಲೋರಿಡಾದಲ್ಲಿನ ಮರಿಯನ್ ಕೌಂಟಿಯಲ್ಲಿದೆ ಈ ಜೈಲು. ಇದು ಅಮೆರಿಕದಲ್ಲಿನ ಅತ್ಯಂತ ದೊಡ್ಡದಾದ ಮಹಿಳಾ ಜೈಲು. 1956ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅಮೆರಿಕದಲ್ಲಿರುವ ಅನೇಕ ಮಂದಿ ನಟೋರಿಯಸ್ ಲೇಡಿ ಕ್ರಿಮಿನಲ್ಗಳು ಈ ಜೈಲಿನಲ್ಲಿದ್ದಾರೆ. ರಾಚೆಲ್ ವಿಟ್ಪನಿ, ಕೋಲ್ಚಿಲಾ, ಲೆವರ್ ರೇಯಂತಹ ಕ್ರಿಮಿನಲ್ಗಳು ಕೂಡ ಇಲ್ಲಿ ಶಿಕ್ಷೆಗಳನ್ನು ಅನುಭವಿಸಿದ್ದಾರೆ. ನಟೋರಿಯಸ್ ಕ್ರಿಮಿನಲ್ಗಳ ಜೊತೆ ಈ ಜೈಲಿನ ಹಿಂದೆ ಬಹಳಷ್ಟು ಕತ್ತಲಿನ ಚರಿತ್ರೆ ಇದೆ. ಆದರೆ 2014ರಲ್ಲಿ ಲತನ್ ರೇ ಎಲ್ಲಿಂಗ್ಟನ್ ಎಂಬ ಕೈದಿಯ ಅನುಮಾನಾಸ್ಪದ ಮರಣದ ಹಿಂದಿರುವ ಕಾರಣ ಇಲ್ಲಿಯವರೆಗೂ ಸಹ ಹೊರಗೆ ಬಂದಿಲ್ಲ. ಅಸಲು ಆಕೆ ಹೇಗೆ ಸತ್ತು ಹೋದಳು ಎಂದು ಅಲ್ಲಿರುವ ಇತರ ಕೈದಿಗಳಿಗೂ ಕೂಡ ಗೊತ್ತಾಗಲಿಲ್ಲ. 5. ಗ್ರ್ಯಾಂಡ್ ವ್ಯಾಲಿ ಇನ್ಸ್ಟಿಟ್ಯೂಷನ್. ಒಂಟಾರಿಯಾದಲ್ಲಿನ ಕಿಚನ್ ರೈನಲ್ಲಿ ಈ ಮಹಿಳಾ ಜೈಲಿದೆ. ಈ ಜೈಲಿಗೆ ಪ್ರಪಂಚ ವ್ಯಾಪ್ತಿಯಲ್ಲಿ ಅತ್ಯಂತ ಕೆಟ್ಟ ಚರಿತ್ರೆ ಇದೆ. ಏಕೆಂದರೆ 19 ವರ್ಷದ ಇಸ್ಲಿ ಸ್ಮಿತ್ 2007 ಅಕ್ಟೋಬರ್ 19ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ಏಕೆಂದರೆ ಈ ಜೈಲಿನಲ್ಲಿ ಆಕೆಯ ಚರ್ಯೆಗಳನ್ನು ಅಂದರೆ ಆಕೆಯನ್ನು ಪರ್ಸನಲ್ ಆಗಿ ಅಲ್ಲಿನ ಜೈಲ್ ಗಾರ್ಡ್ ಸದಾ ಕಾಲ ಮಾನಿಟರ್ ಮಾಡುತ್ತಿದ್ದರು. ಅದರಿಂದ ಬೇಸತ್ತು ಆಕೆ ಆತ್ಮಹತ್ಯೆ ಮಾಡಿಕೊಂಡರು. 6. ಇಂಡಿಯಾನಾ ಮಹಿಳಾ ಜೈಲು. 1873ರಲ್ಲಿ ಈ ಮಹಿಳಾ ಜೈಲನ್ನು ಪ್ರಾರಂಭಿಸಲಾಯಿತು. ಮೊದಮೊದಲಿಗೆ ಈ ಜೈಲಿನ ಅಧಿಕಾರಿಗಳು ಒಳ್ಳೆಯ ವಿಷಯವನ್ನು ಫಾಲೋ ಮಾಡುತ್ತಿದ್ದರು. ಕೈದಿಗಳು ಅವರನ್ನವರು ತಿದ್ದಿಕೊಳ್ಳುವ ಹಾಗಿದ್ದವು ಅಲ್ಲಿನ ನಿಯಮಗಳು. ಆನಂತರ ಎಲ್ಲವೂ ಬದಲಾಗಿ ಬಿಟ್ಟವು. 2015ರಲ್ಲಿ 600 ಮಂದಿ ಮಹಿಳಾ ಕೈದಿಗಳಿದ್ದರು.
ಕ್ಲಾರಾ, ಸಾರಾಸ್ ಒಫೆಂಡರ್, ಬ್ಲಾಂಡ್ಲೆ ಮೋರಿಯಂತಹ ಕ್ರೂರ ಮಹಿಳಾ ಅಪರಾಧಿಗಳು ಇಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. 1960ರಲ್ಲಿ ಗೇರ್ಥ್ರೋಡೆ ಎಂಬ ಅಮೆರಿಕನ್ ಹಂತಕಿ ಕೂಡ ಇಲ್ಲಿ ಕಠಿಣ ಶಿಕ್ಷೆ ಅನುಭವಿಸಿದ್ದಾಳೆ. 7. ಕಾರ್ಚಕ್ ಫ್ರಿಜನ್. ಪ್ರತ್ಯಕ್ಷವಾಗಿ ಕಾಣಿಸುವ ನರಕಕ್ಕೆ ಪ್ರತಿರೂಪವಾಗಿರುವ ಈ ಜೈಲು ಇರಾನ್ನಲ್ಲಿದೆ. ಇದು ಮರುಭೂಮಿಯ ಮಧ್ಯಭಾಗದಲ್ಲಿರುತ್ತದೆ. ಇಲ್ಲಿ ಕೈದಿಗಳಿಗೆ ಒಳ್ಳೆಯ ಗಾಳಿ ಮತ್ತು ನೀರು ಅಸಲು ಸಿಗುವುದಿಲ್ಲ. ಅಲ್ಲಿನ ಚಿಕ್ಕ ಚಿಕ್ಕ ಕೋಣೆಗಳಲ್ಲಿ ಸುಮಾರು 2,000 ಮಂದಿ ಕೈದಿಗಳಿರುತ್ತಾರೆ. ಈ ಜೈಲು ಕೇವಲ 1,500 ಚದರಡಿಗಳು ಮಾತ್ರವೇ ಇದ್ದು ಅಲ್ಲಿನ ಸೆರೆಮನೆ ಕೋಣೆಗಳು ಅತಿ ಚಿಕ್ಕವು. ಅಲ್ಲಿ ಜೈಲಿನ ಅಧಿಕಾರಿಗಳು ಮಹಿಳೆಯರಿಗೆ ಚಿತ್ರಹಿಂಸೆಗಳನ್ನು ನೀಡುತ್ತಾರೆ. ಸರಿಯಾದ ಗಾಳಿ ಮತ್ತು ನೀರು ದೊರಕದೆ ಇರುವುದರಿಂದ ಅಲ್ಲಿನ ಕೈದಿಗಳು ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. 8. ತಾಷ್ಕಂಟ್ ವುಮೆನ್ಸ್ ಫ್ರಿಜನ್. ಇದು ಉಜ್ಬೇಕಿಸ್ತಾನದಲ್ಲಿದೆ. ಅಲ್ಲಿ ಕೈದಿಗಳನ್ನು ಪ್ರಾಣಿಗಳಿಗಿಂತಲೂ ಘೋರವಾಗಿ ಕಾಣುತ್ತಾರೆ. ಗರ್ಭಿಣಿ ಕೈದಿಗಳು ಕೂಡ ಪ್ರತಿದಿನವೂ 16 ಗಂಟೆಗಳು ಕೆಲಸ ಮಾಡಲೇಬೇಕು. ಇಲ್ಲದಿದ್ದರೆ ಆ ಗರ್ಭವನ್ನು ತೊಲಗಿಸಿಕೊಳ್ಳಬೇಕು ಎಂದು ಅಲ್ಲಿನ ಅಧಿಕಾರಿಗಳು ಟಾರ್ಚರ್ ಕೊಡುತ್ತಾರೆ. ಆ ಒತ್ತಡಗಳಿಂದಲೇ ಅವರಿಗೆ ಗರ್ಭಪಾತಗಳು ಆಗುತ್ತಿರುತ್ತವೆ. ಇನ್ನು ಎಳೆ ಮಕ್ಕಳಿರುವ ತಾಯಂದಿರನ್ನು ಅವರ ಮಕ್ಕಳಿಂದ ದೂರವಿರಿಸುತ್ತಾರೆ. ದಿನಕ್ಕೆ ಕೇವಲ 1 ಗಂಟೆ ಮಾತ್ರ ಅವರೊಂದಿಗೆ ಕಳೆಯಲು ಅನುಮತಿ ನೀಡುತ್ತಾರೆ. 9. ಪೋಲ್ಸ್ಮರ್ ಫ್ರಿಜನ್. ಇದು ಕೇಪ್ ಟೌನ್ನಲ್ಲಿದೆ. ದ ಸೀಸರ್ಸ್ ಮರ್ಡರ್ ಆಗಿ ಹೆಸರುವಾಸಿಯಾದ ಮೋರ್ಲಾನೆ ಲೆಹನ್ಬರ್ಗ್ ಎಂಬ ಮಹಿಳಾ ಕೈದಿ ಇಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಇಲ್ಲಿ ಅನೇಕ ಮಂದಿ ಮಹಿಳಾ ಕೈದಿಗಳು ಇಲಿಗಳಿಂದ ಬರುವಂತಹ ಲೋಪ್ಟೋಸ್ ಇರೋಸಿಸ್ ಎಂಬ ವ್ಯಾಧಿಯಿಂದ ಬಳಲಿ ಬಳಲಿ ಮರಣ ಹೊಂದಿದ್ದಾರೆ ಕೂಡ. 10. ಕೆಚನ್ ಕಾನ್ಸಂಟ್ರೇಷನ್ ಕ್ಯಾಂಪ್. ಇದು ನಾರ್ತ್ ಕೊರಿಯಾದಲ್ಲಿದೆ. ಈ ಜೈಲಿನಲ್ಲಿ ಊಟ ಭಯಂಕರವಾಗಿರುತ್ತದೆ. ಇಲ್ಲಿ 18 ಗಂಟೆಗಳ ಕಾಲ ಕೆಲಸ ಮಾಡಿಸುತ್ತಾರೆ. 300 ಮಂದಿಗೆ ಕೇವಲ 1 ಬಾತ್ರೂಮ್ ಇರುತ್ತದೆ. 100 ಗ್ರಾಂಗಳ ಹಾಳಾದ ತೊಗರಿ ಕಾಳುಗಳಿಂದ ಮಾಡಿದ ಸೂಪ್ ಮಾತ್ರವೇ ದಿನಕ್ಕೆ 3 ಬಾರಿ ಕೊಡುತ್ತಾರೆ. ಅವರಿಗೆ ಆ ಊಟವು ಸಾಲದೆ ಜೈಲಿನಲ್ಲಿ ತಿರುಗಾಡುವ ಇಲಿಗಳನ್ನು ಹಿಡಿದು ಸಾಯಿಸಿ ಹಾಗೆಯೇ ತಿನ್ನುತ್ತಿರುತ್ತಾರೆ ಅಲ್ಲಿನ ಕೈದಿಗಳು. ಕೆಲವು ತಿಂಗಳುಗಳಾದ ಮೇಲೆ ಕೇವಲ 1 ದಿನ ಮಾತ್ರ ಸ್ನಾನಕ್ಕೆ ಅವಕಾಶವಿರುತ್ತದೆ. ಈ ಜೈಲಿನಲ್ಲಿ 78 ರೀತಿಯ ಪನಿಷ್ಮೆಂಟ್ ಕೋಣೆಗಳಿರುತ್ತವೆ. 11. ಹೆಚ್ಎಂ ಫ್ರಿಜನ್ಸ್ ಹಾಲೋವೇ. ಇದನ್ನು ವೆಸ್ಟರ್ನ್ ಯುರೋಪ್ನಲ್ಲಿ 1852ರಲ್ಲಿ ಸ್ಥಾಪಿಸಲಾಯಿತು. ಆದರೆ ಇಲ್ಲಿ ಮೊದಲಿಗೆ ಗಂಡು ಮತ್ತು ಹೆಣ್ಣು ಕೈದಿಗಳಿರುತ್ತಿದ್ದರು. ಆನಂತರ ಕೇವಲ ಮಹಿಳಾ ಜೈಲಾಗಿ ಬದಲಾಯಿಸಿದರು. ಈ ಜೈಲನ್ನು 2016ರಲ್ಲಿ ಮುಚ್ಚಲಾಯಿತು. ಈ ಜೈಲನ್ನು ಬಹಳಷ್ಟು ಸಿನಿಮಾಗಳಲ್ಲಿಯೂ ಕೂಡ ತೋರಿಸಿದ್ದಾರೆ. ಈ ಜೈಲಿನಲ್ಲಿ ನಡೆದ ಕೆಲವು ರಕ್ತಪಾತಗಳ ಕಾರಣದಿಂದ ಇದನ್ನು ಮುಚ್ಚಲಾಯಿತು. 12. ಮೆಟ್ರೋ ಸ್ಟೇಟ್ ಫ್ರಿಜನ್. ಇದು ಅಟ್ಲಾಂಟಾದಲ್ಲಿನ ಜಾರ್ಜಿಯಾದಲ್ಲಿದೆ. ಮೊದಲಿಗೆ ಪುರುಷರ ಜೈಲಾಗಿತ್ತು. ಆನಂತರ ಮಹಿಳಾ ಜೈಲಾಗಿ ಮಾರ್ಪಡಿಸಿದರು. ಇಲ್ಲಿ ಬಹಳ ಮಂದಿ ಅವರವರಲ್ಲಿ ಒಳಜಗಳಗಳು ಶುರುವಾಗಿ ಹಿಂಸಿಸುತ್ತಾ ಒಬ್ಬರನ್ನೊಬ್ಬರು ಸಾಯಿಸುತ್ತಿರುತ್ತಾರೆ. ಅಷ್ಟು ಘೋರವಾಗಿರುತ್ತದೆ ಅಲ್ಲಿನ ಶಿಕ್ಷೆಗಳು. ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಕಾಲದವರೆಗೂ ಈ ಜೈಲನ್ನು ಮುಚ್ಚಿದ್ದು 2018ರಲ್ಲಿ ಮತ್ತೆ ತೆರೆಯಲಾಯಿತು. 13. ಹೈಲೋಂಗ್ಜಿಯಾಂಗ್ ವುಮೆನ್ಸ್ ಫ್ರಿಜನ್. ಇದು ಚೈನಾದಲ್ಲಿದೆ. ಈ ಜೈಲಿನಲ್ಲಿ ಚಿತ್ರಹಿಂಸೆಗಳು ಮಾಮೂಲಿಯಾಗಿರುವುದಿಲ್ಲ. ಬೂಟುಕಾಲಿನಿಂದ ಒದೆಯುವುದಲ್ಲದೆ ದೊಡ್ಡ ದೊಡ್ಡ ಕಬ್ಬಿಣದ ಸರಪಳಿಗಳಿಂದ ಹೊಡೆಯುತ್ತಾರೆ. ಕೈದಿಗಳ ದೇಹದಲ್ಲಿರುವ ಅವಯವಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಎಂಬ ಅಪವಾದವೂ ಸಹ ಇದೆ. ಹಾಗೆಯೇ ಕೈದಿಗಳಿಗೆ ತಿಳಿಯದ ಹಾಗೆ ಅವರ ರಕ್ತವನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಎಂಬ ಟಾಕ್ ಕೂಡ ಇದೆ. 14. ಚಾಂಗಿ ಫ್ರಿಜನ್. ಇದು ಸೌತ್ ಈಸ್ಟ್ ಆಸಿಯಾದಲ್ಲಿದೆ. ಇದರ ಚರಿತ್ರೆ ನೋಡಿದರೆ ಭಯವಾಗುತ್ತದೆ. 1936ರಲ್ಲಿ ಇದನ್ನು ಶುರು ಮಾಡಿದರು. 600 ಮಂದಿ ಕೈದಿಗಳಿರುವ ಹಾಗೆ ಅಂದಿನ ಬ್ರಿಟಿಷ್ ಸರ್ಕಾರವು ಇದನ್ನು ನಿರ್ಮಿಸಿದರು. ಸಿಂಗಾಪುರ್ ಜೈಲಿನಲ್ಲಿ ಕೈದಿಗಳ ಸಂಖ್ಯೆ ಹೆಚ್ಚಾದರೆ ಅಲ್ಲಿಗೆ ಕಳಿಸುವುದಕ್ಕೋಸ್ಕರ ಅದನ್ನು ನಿರ್ಮಿಸಿದರು. 2nd ಸಮಯದಲ್ಲಿ ಬಹಳ ಮಂದಿ ಸಾಮಾಜಿಕ ಕಾರ್ಯಕರ್ತರನ್ನು ಅಲ್ಲಿರಿಸಲಾಗಿತ್ತು. ಇನ್ನು ಈ ಜೈಲಿನಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದ ಕೈದಿಗಳು ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಾರೆ. 15. ರಿಕರ್ಸ್. ಬ್ರೌನ್ಸ್ ಲಗೋಟಿಯಾ ಏರ್ಪೋರ್ಟ್ನ ಬಳಿ ರಿಕರ್ ಐಲ್ಯಾಂಡ್ನಲ್ಲಿ ಈ ಜೈಲಿದೆ. ಇಲ್ಲಿ ಸುಮಾರು 10,000 ಮಂದಿ ಕೈದಿಗಳಿರುತ್ತಾರೆ. 2013ರಲ್ಲಿ ಅಮೆರಿಕದಲ್ಲಿ ಟಾಪ್10 ನಟೋರಿಯಸ್ ಜೈಲುಗಳಲ್ಲಿ ಇದು ಕೂಡ ಒಂದಾಗಿತ್ತು. 2015ರಲ್ಲಿ ಅಲ್ಲಿ ಅವರು ಕೊಡುವ ಶಿಕ್ಷೆಗಳನ್ನು ತಾಳಲಾರದೆ 9,424 ಮಂದಿ ಕೈದಿಗಳು ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದಿದರು. ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಅಧಿಕಾರಿಗಳು ಗಾಳಿಯಲ್ಲಿ ಎಸೆದು ಹಿಡಿದುಕೊಳ್ಳಿ ಎಂದು ಟಾರ್ಚರ್ ಕೊಡುತ್ತಿರುತ್ತಾರೆ. 2019ರಲ್ಲಿ ನ್ಯೂಯಾರ್ಕ್ ಸಿಟಿ ಕೌನ್ಸಿಲ್ ಒಂದು ತೀರ್ಮಾನಕ್ಕೆ ಬಂದಿದೆ. ಈ ಜೈಲನ್ನು 2026ರ ಹೊತ್ತಿಗೆ ಮುಚ್ಚಬೇಕು ಎಂದು ಆದೇಶ ನೀಡಿದೆ. 16. ಫೆಡರಲ್ ಮೆಡಿಕಲ್ ಸೆಂಟರ್. ಅಮೆರಿಕದಲ್ಲಿರುವ ಈ ಜೈಲಿನಲ್ಲಿ ನಟೋರಿಯಸ್ ಕಿಲ್ಲರ್ಸ್ ಬಹಳ ಮಂದಿ ಇದ್ದಾರೆ. ಸೆಕ್ಯೂರಿಟಿಯವರನ್ನೇ ಭಯಪಡಿಸುವಂತಹ ಅಪರಾಧಿ ಚರಿತ್ರೆ ಇರುವ ಕೈದಿಗಳು ಕೂಡ ಅಲ್ಲಿದ್ದಾರೆ.
2017 ಥಾಮರಸ್ ವುಮೆನ್ಸ್ ಸೆಂಟರ್ ಆಫ್ ಸೊಸೈಟಿ ಅಡಾಪ್ಷನ್. ಹುಂಡಾರಸ್ನಲ್ಲಿ ಈ ಜೈಲಿದೆ. ಇಲ್ಲಿ ಕೇವಲ 900 ಮಂದಿ ಕೈದಿಗಳಿಗೆ ಮಾತ್ರವೇ ಜಾಗವಿದ್ದರೂ ಕೂಡ ಅದಕ್ಕಿಂತಲೂ 2 ಪಟ್ಟು ಹೆಚ್ಚು ಕೈದಿಗಳಿದ್ದಾರೆ. ಈ ಜೈಲಿನಲ್ಲಿ ಯಾವಾಗಲೂ 2 ಗ್ಯಾಂಗುಗಳು ಹೊಡೆದಾಡಿಕೊಂಡು ಸಾಯುತ್ತಿರುತ್ತಾರೆ. 2023 ಜೈಲಿನಲ್ಲಿಯೇ 1 ಗ್ಯಾಂಗ್ಗೆ ಸೇರಿದವರು ಇನ್ನೊಂದು ಗ್ಯಾಂಗ್ನವರ ಮೇಲೆ ಅಟ್ಯಾಕ್ ಮಾಡಿ ಅವರ ಕುಟುಂಬಸ್ಥರನ್ನು ಭಯಬೀಳಿಸಿದ್ದರು. ಆ ಸಮಯದಲ್ಲಿ 26 ಮಂದಿಯನ್ನು ಅಲ್ಲೇ ಒಂದು ಜೈಲಿನ ಕೋಣೆಯಲ್ಲಿ ಸುಟ್ಟು ಹಾಕಿದ್ದರು. 2017 ಅಲ್ಲಿ ನಡೆದ ಒಂದು ಅಗ್ನಿ ದುರಂತದಲ್ಲಿ 41 ಮಂದಿ ಪ್ರಾಣ ಕಳೆದುಕೊಂಡರು. 2012 ಕೂಡ 361 ಮಂದಿ ಕೈದಿಗಳು ಬೆಂಕಿ ಅನಾಹುತದಲ್ಲಿ ಮರಣ ಹೊಂದಿದ್ದರು. ಸ್ನೇಹಿತರೆ, ಇನ್ನಷ್ಟು ಭಯಂಕರ ಜೈಲುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.